ಮೂರನೇ ಮೈಸೂರು ಯುದ್ಧಕ್ಕೆ ತತ್ಕ್ಷಣದ ಕಾರಣ ಏನು? ಟಿಪ್ಪು ಸುಲ್ತಾನ್ ತಿರುವಾಂಕೂರಿನ ಮೇಲೆ ದಾಳಿ ಮಾಡಿದ್ದು. ಪಂಜಾಬಿನ ಸಿಂಹ ಎಂದು ಪ್ರಸಿದ್ಧರಾಗಿದ್ದವರು ಯಾರು? ರಣಜಿತ್ ಸಿಂಗ್. ಸಹಾಯಕ ಸೈನ್ಯ ಪದ್ಧತಿಗೆ ಮೊದಲ ಬಾರಿಗೆ ಒಳಗಾದವರು ಯಾರು? ಹೈದರಾಬಾದಿನ ನಿಜಾಮ. 1917ರಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಯಾರು? ಹಾನಿ ಬೆಸೆಂಟ್. ಸತ್ಯಾರ್ಥ ಪ್ರಕಾಶ ಇದು ಯಾರ ಪುಸ್ತಕವಾಗಿದೆ? ದಯಾನಂದ ಸರಸ್ವತಿ. ಸಂವಾದ ಕೌಮುದಿ ವಾರಪತ್ರಿಕೆಯ ಲೇಖಕರು ಯಾರು? ರಾಜಾರಾಮ್ ಮೋಹನ್ ರಾಯ್. ನ್ಯೂ ಇಂಡಿಯಾ ಪುಸ್ತಕವನ್ನು ಬರೆದವರು ಯಾರು? ಹಾನಿ ಬೆಸೆಂಟ್. ಗುಲಾಮಗಿರಿ ಪುಸ್ತಕವನ್ನು ಬರೆದವರು ಯಾರು? ಜ್ಯೋತಿಬಾ ಫುಲೆ. ಬಾದಶಹನಾಮ ಗ್ರಂಥದ ಕರ್ತೃ ಯಾರು? ಅಬ್ದುಲ್ ಹಮೀದ್ ಲಾಹೌರಿ. ಫಿರ್ದೌಸಿ ಯಾರ ಆಸ್ಥಾನದ ಕವಿಯಾಗಿದ್ದನು? ಮೊಹಮ್ಮದ್ ಗಜ್ನಿ. ಮೊಘಲ್ ಸಾಮ್ರಾಜ್ಯವನ್ನು ಮೊದಲ ಬಾರಿಗೆ ಪ್ರಾಂತ್ಯಗಳಾಗಿ ಯಾರು ವಿಂಗಡಿಸಿದರು? ಅಕ್ಬರ್. ದಿವಾನ್ ಇ ಕೋಹಿಯನ್ನು ಯಾರು ಸ್ಥಾಪಿಸಿದರು? ಮೊಹಮ್ಮದ್ ಬಿನ್ ತುಗಲಕ್. ರಾಷ್ಟ್ರಕೂಟರ ತ್ರಿಮೂರ್ತಿ ದೇವಾಲಯ ಎಲ್ಲಿದೆ? ಎಲಿಫೆಂಟಾ. ಬೇಲೂರು ಯಾರ ಕಲೆಯ ಕೇಂದ್ರವಾಗಿತ್ತು? ಹೊಯ್ಸಳರು. ಕದಂಬರಿಗೆ ಸಂಬಂಧಿಸಿದ ಶಾಸನಗಳು ಯಾವುವು? ಮಳವಳ್ಳಿ ಶಾಸನ, ಚಂದ್ರವಳ್ಳಿ ಶಾಸನ, ತಾಳಗುಂದ ಧರ್ಮ ಶಾಸನ. ಜಸ್ಟಿಸ್ ಫಜಲ್ ಅಲಿ ಆಯೋಗ ರಚನೆಗೊಂಡ ವರ್ಷ ಯಾವುದು? 1953. 1987ರವರೆಗೂ ಕೇಂದ್ರಾಡಳಿತ ಪ್ರದೇಶವಾಗಿ, ನಂತರ ರಾಜ್ಯ ಸ್ಥಾನಮಾನ ಗಳಿಸಿದ ಪ್ರದೇಶ ಯಾವುದು? ಗೋವಾ. ಸಂವಿಧಾನದ ಯಾವ ವಿಧಿಯು 14 ವರ್ಷಕ್ಕಿಂತ ಕಿರಿಯ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ನೇಮಿಸುವುದನ್ನು ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸಿದೆ? 24ನೇ ವಿಧಿ. ಸಂವಿಧಾನದ 73ನೇ ತಿದ್ದುಪಡಿ ಒಳಗೊಂಡಿರುವುದು ಏನು? ಹೊಸ ಪಂಚಾಯತ್ ರಾಜ್ ವ್ಯವಸ್ಥೆ. ಅಧಿಕಾರಾವಧಿ ಮುಗಿಯುವುದಕ್ಕೆ ಮುಂಚೆ ರಾಷ್ಟ್ರಪತಿ ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸಬಹುದು? ಉಪರಾಷ್ಟ್ರಪತಿಗಳಿಗೆ. ಕೆಳ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ತೀರ್ಪು ನೀಡಿದ್ದಾದರೆ ಅದನ್ನು ರದ್ದುಗೊಳಿಸಿ ಸರ್ವೋಚ್ಚ ನ್ಯಾಯಾಲಯ ಕೆಳ ನ್ಯಾಯಾಲಯಕ್ಕೆ ನೀಡುವ ಆಜ್ಞಾಪತ್ರಕ್ಕೆ ಏನೆಂದು ಕರೆಯುತ್ತಾರೆ? ಸರ್ಶಿಯೋರರಿ. ರಾಜ್ಯದ ಹೈಕೋರ್ಟ್ಗಳಿಗೆ ನ್ಯಾಯಾಧೀಶರನ್ನು ನೇಮಕ ಮಾಡುವವರು ಯಾರು?
ರಾಷ್ಟ್ರಪತಿ. ಕೆಲವು ವರ್ಗಗಳಿಗೆ ಸಂಬಂಧಿಸಿದ ವಿಶೇಷ ನಿಯಮಗಳನ್ನು ಒಳಗೊಂಡಿರುವ ಸಂವಿಧಾನದ ಭಾಗ ಯಾವುದು? ಭಾಗ 16, ಅಪರಾಧ ನ್ಯಾಯಾಲಯ ಕ್ರಿಮಿನಲ್ ಕೋರ್ಟ್ ಅಸ್ತಿತ್ವಕ್ಕೆ ಬಂದ ವರ್ಷ ಯಾವುದು? 1974. ಅನುಸೂಚಿತ ಪ್ರದೇಶಗಳ ಮತ್ತು ಪರಿಶಿಷ್ಟ ಬುಡಕಟ್ಟುಗಳ ಆಡಳಿತ ಹಾಗೂ ನಿಯಂತ್ರಣಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಒಳಗೊಂಡ ಅನುಸೂಚಿ ಯಾವುದು? ಅನುಸೂಚಿ 5. ವಿಧಾನಸಭೆಯಲ್ಲಿ ಒಂದು ಧರ್ಮವನ್ನು ಆಧರಿಸಿ ಒಂದು ಸ್ಥಾನವನ್ನು ಮೀಸಲಾಗಿ ಹೊಂದಿರುವ ರಾಜ್ಯ ಯಾವುದು? ಜಮ್ಮು ಮತ್ತು ಕಾಶ್ಮೀರ. ಭಾರತದ ಪ್ರಥಮ ಕಮ್ಯುನಿಸ್ಟ್ ಮುಖ್ಯಮಂತ್ರಿ ಯಾರು? ಇಎಂಎಸ್ ನಂಬೂದರಿ ಪಾಡ್. ಭಾರತೀಯ ಸಂವಿಧಾನಕ್ಕೆ 9ನೇ ಅನುಸೂಚಿಯು ಸೇರಿಸಲ್ಪಟ್ಟಿದ್ದು ಯಾವ ತಿದ್ದುಪಡಿಯಿಂದ? ಮೊದಲನೇ ತಿದ್ದುಪಡಿಯಿಂದ. ಭಾರತದ ಸಂವಿಧಾನದಲ್ಲಿ 352ರಿಂದ 360ರವರೆಗಿನ ಅನುಚ್ಛೇದಗಳನ್ನು ಏನೆಂದು ಕರೆಯಲಾಗುತ್ತದೆ? ತುರ್ತು ಪರಿಸ್ಥಿತಿಯ ಉಪಬಂಧಗಳು. ಯಾವ ವಿಧಿಯು ಮತ ಧರ್ಮ ಜನಾಂಗ ಮತ್ತು ಲಿಂಗಭೇದ ಭಾವನೆಗಳನ್ನು ಪರಿಗಣಿಸದೆ ಎಲ್ಲರೂ ಸಮಾನರು ಎಂದು ತಿಳಿಸಿದೆ? 15ನೇ ವಿಧಿ. ಯಾವ ರಾಷ್ಟ್ರವು ಭಾರತದ ನೈಋತ್ಯ ದಿಕ್ಕಿನಲ್ಲಿದೆ? ಮಾಲ್ಡೀವ್ಸ್. ಡೂನ್ಗಳೆಂದರೇನು? ಹಿಮಾಲಯದ ಶಿವಾಲಿಕ್ ಶ್ರೇಣಿಯಲ್ಲಿರುವ ಸಮತಟ್ಟಾದ ಕಿರಿದಾದ ಮೈದಾನವನ್ನು ನಾವು ಡೂನ್ಗಳೆಂದು ಕರೆಯುತ್ತೇವೆ. ಭಾರತದ ಕರಾವಳಿಯ ಉದ್ದವೆಷ್ಟು? 6,100 ಕಿಲೋಮೀಟರ್. ಮೆಕ್ಕಲು ಮಣ್ಣು ಯಾವ ಬೆಳೆಗಳಿಗೆ ಸೂಕ್ತವಾಗಿದೆ? ಸೆಣಬು, ಗೋಧಿ, ಕಬ್ಬು. ಡೆಕ್ಕನ್ ಕ್ರಾಪ್ನಲ್ಲಿ ಹೆಚ್ಚಾಗಿ ಕಂಡುಬರುವ ಮಣ್ಣು ಯಾವುದು? ಕಪ್ಪು ಮಣ್ಣು. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹೆಚ್ಚಾಗಿ ಕಂಡುಬರುವ ಮಣ್ಣು ಯಾವುದು? ಕೆಂಪು ಮಣ್ಣು. ಪಶ್ಚಿಮ ಘಟ್ಟಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಮಣ್ಣು ಯಾವುದು? ಜಂಬಿಟ್ಟಿಗೆ ಮಣ್ಣು. ಪಶ್ಚಿಮ ಕರಾವಳಿಯನ್ನು ಮಹಾರಾಷ್ಟ್ರ ಗೋವಾದಲ್ಲಿ ಏನೆಂದು ಕರೆಯುತ್ತಾರೆ? ಕೊಂಕಣ ತೀರ. ಗಂಗಾ ನದಿಯ ಉಪನದಿಗಳು ಯಾವುವು? ಕೋಸಿ, ಚಂಬಲ್, ಸೋನ್. ಸೌರ ವ್ಯವಸ್ಥೆಯ ಅತ್ಯಂತ ಸಣ್ಣ ಗ್ರಹ ಯಾವುದು? ಬುಧ. ಜಿಲೆಪ್ಲಾ ಕಣಿವೆಯು ಯಾವ ನಗರಗಳನ್ನು ಸೇರಿಸುತ್ತದೆ? ಹಾಸಾ ಮತ್ತು ಕಾಲಿಪಾಂಗ್. ದಿ ಇಂಡಿಯನ್ ಸ್ಟ್ರಗಲ್ ಯಾರ ಆತ್ಮಚರಿತ್ರೆಯಾಗಿದೆ? ಸುಭಾಷ್ ಚಂದ್ರ ಬೋಸ್. ನೆಸ್ಸೆಟ್ ಎಂಬುದು ಯಾವ ದೇಶದ ಸಂಸತ್ತಿನ ಹೆಸರಾಗಿದೆ?
ಇಸ್ರೇಲ್. ಎಸ್ಎಲ್ ಭೈರಪ್ಪನವರ ಕಾದಂಬರಿಗಳು ಯಾವುವು? ಕವಲು, ಉತ್ತರಕಾಂಡ, ಆವರಣ. ಎನ್ಗರಿ ನಂಬರ್ ಒನ್ ಎಂಬ ಯೋಜನೆಯು ಯಾವುದಕ್ಕೆ ಸಂಬಂಧಿಸಿದೆ? ವಿಶ್ವದ ಅತಿ ಎತ್ತರದ ಟೆಲಿಸ್ಕೋಪ್ ಯೋಜನೆ. ಯಕ್ಷಗಾನ ಯಾವ ರಾಜ್ಯದ ನೃತ್ಯ ಪ್ರಕಾರವಾಗಿದೆ? ಕರ್ನಾಟಕ. ಭರತನಾಟ್ಯ ಯಾವ ರಾಜ್ಯದ ನೃತ್ಯ ಪ್ರಕಾರವಾಗಿದೆ? ತಮಿಳುನಾಡು. ತಮಾಷಾ ಯಾವ ರಾಜ್ಯದ ನೃತ್ಯ ಪ್ರಕಾರವಾಗಿದೆ? ಮಹಾರಾಷ್ಟ್ರ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಇರುವ ರಾಜ್ಯ ಯಾವುದು? ಕರ್ನಾಟಕ. ಬಾಗ್ಲಿಹಾರ್ ಜಲವಿದ್ಯುತ್ ಯೋಜನೆಯು ಎಲ್ಲಿದೆ? ಜಮ್ಮು ಕಾಶ್ಮೀರದ ದೋಡಾ ಜಿಲ್ಲೆಯಲ್ಲಿದೆ.